ಕನ್ನಡ ಚಿತ್ರೋದ್ಯಮದ ಎಲ್ಲ ಸ್ನೇಹಿತರಲ್ಲಿ ಸಹೋದರಿಯರಲ್ಲಿ ಟೇಶಿ ವೆಂಕಟೇಶನ ನಮಸ್ಕಾರಗಳು. ಸದಸ್ಯರೇ, 25 ದಿನಗಳ ಸತತ ಹೋರಾಟದಿಂದ ನಾವು ಬಹುತೇಕ ಮಂದಿಗೆ ನಾವು ವಾಣಿಜ್ಯ ಮಂಡಳಿಯ ವತಿಯಿಂದ 15,000 ರೂಪಾಯಿಗಳನ್ನು ಕೊಡಿಸೋ ಮುಖಾಂತರ ಯಶಸ್ವಿಯ ಹಾದಿಯಲ್ಲಿದ್ದೇವೆ. ಸುಮಾರು 75 ವರ್ಷಗಳ ಇತಿಹಾಸ ಇರತಕ್ಕಂಥ ವಾಣಿಜ್ಯ ಮಂಡಳಿಯಿಂದ ಪ್ರಪ್ರಥಮ ಬಾರಿಗೆ ತನ್ನ ಸದಸ್ಯರುಗಳಿಗೆ 15,000 ಯಾವ ಕಾರಣಕ್ಕೂ ಯಾವ ಕಾಲದಲ್ಲೂ 1,000 ಟ್ರಾನ್ಸ್ಫರ್ ಮಾಡಿಲ್ಲ ಸದಸ್ಯರಿಗೆ. ಆದರೆ ಈಗ ನಮ್ಮ ಹೋರಾಟದ ಪ್ರತಿಫಲವಾಗಿ 15,000 ಒಬ್ಬೊಬ್ಬರ ಖಾತೆಗೆ ರವಾನೆಯಾಗಿದೆ. ನಮ್ಮಲ್ಲಿ ಇರತಕ್ಕಂಥ ಬಹುತೇಕ ಜನರಿಗೆ ಬಂದಿದೆ, ಇನ್ನುಳಿದವರಿಗೆ ಬರಬೇಕಾಗಿದೆ. ಆ ಹೋರಾಟದ ಹಾದಿ ಮುಂದುವರೆದಿದೆ, ಅದು ಮುಂದುವರಿಯುತ್ತೆ. ಕೊಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಕಾನೂನಿನ ರೀತಿಯಲ್ಲಿ. ಒಂದು, ನಾವು ವಾಣಿಜ್ಯ ಮಂಡಳಿಯನ್ನು ಪ್ರಶ್ನೆ ಮಾಡಿದ್ದೇ ತಪ್ಪು ಎನ್ನುವ ನಿಟ್ಟಿನಲ್ಲಿ, ನಮ್ಮನ್ನು ಬೆದರಿಸುವ ನಿಟ್ಟಿನಲ್ಲಿ ಕೆಲವರು ವೈಯಕ್ತಿಕವಾಗಿ ಜಿದ್ದನ್ನು ಸಾಧಿಸೋದಕ್ಕೆ ಹೊರಟಿದ್ದಾರೆ. ನಾವು ಅವರನ್ನು ವೈಯಕ್ತಿಕವಾಗಿ, ಅವರ ಕೌಟುಂಬಿಕ ವಿಚಾರವನ್ನಾಗಲಿ ಮತ್ತೊಂದಾಗಲಿ ನಾವು ನಿಂದನೆಯನ್ನು ಮಾಡಿಲ್ಲ. ನಾವು ವಾಣಿಜ್ಯ ಮಂಡಳಿಯ ಒಂದು ಅವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ ಸಾಕ್ತಾ ಇದ್ದೀವಿ. ಇದು ನಮ್ಮ ಹಕ್ಕು. ಸದಸ್ಯರೆಲ್ಲರೂ ಕೂಡಿ ಕಟ್ಟಿದಂತಹ ಒಂದು ಸಂಘವನ್ನು, ಸಂಸ್ಥೆಯನ್ನು, ನಾವು ಮಂಡಳಿಯನ್ನು, ನಾವು ಸದಸ್ಯರುಗಳೇ ಸರಿ ತಪ್ಪುಗಳನ್ನು ಪ್ರಶ್ನೆ ಮಾಡಿ ಮುಂದೆ ಹೋಗಬೇಕಾಗಿರೋದು ನಮ್ಮ ಹಕ್ಕುಗಳಾಗಿರ್ತದೆ, ಪ್ರತಿಯೊಬ್ಬ ಸದಸ್ಯನ ಹಕ್ಕು ಕೂಡ. ಅದಕ್ಕೆ ಸಂಬಂಧಪಟ್ಟವರು, ಆ ಕಾಲದ ಪದಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡುತ್ತಾ ಒಂದು ಮುಂದೆ ಸಾಗಬೇಕಾಗ್ತದೆ. ವಾಣಿಜ್ಯ ಮಂಡಳಿ ವಿಚಾರವಾಗಿ ನಮ್ಮ ಹೋರಾಟ ದಶಕಗಳ ಕಾಲದಿಂದ ನಡೀತಾ ಇದೆ. ನಾನು ಈಗ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲೇಬೇಕು. ಯಾಕೆ ಅಂತೇಳಿದರೆ, ಇವರು ಹೋಗಿ ನಮ್ಮ ವಿರುದ್ಧ, ಟೇಶಿ ವೆಂಕಟೇಶ್ ಮತ್ತು ಆಸ್ಕರ್ ಕೃಷ್ಣ ಮತ್ತು ಯಾರ್ಯಾರು ಅಡ್ಮಿನ್ಗಳಿದ್ದಾರೋ ಈ ಅಡ್ಮಿನ್ಗಳ ವಿರುದ್ಧ ಇವರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರಂತೆ. ನಾನು ಯಾವ ಸ್ಟೇಷನ್ನು ಯಾವ ಅಧಿಕಾರಿ ಅಂತಕ್ಕಂಥ ನಾನು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ಅಧಿಕಾರಿ ನನಗೆ ಫೋನ್ ಮಾಡಿದರು, ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ, ಕೊನೆಗೆ ನಾಳೆ ನೇರವಾಗಿ ಬರ್ತೀನಿ ಅಂತಲೂ ಹೇಳಿದ್ದೇನೆ. ಇದರ ಜೊತೆಯಲ್ಲಿ ನಮ್ಮ ಜೈ ಜಗದೀಶ್ ಅವರ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ, ಅದಕ್ಕೂ ನಾವು ಸ್ಪಷ್ಟನೆಯನ್ನು ಕೊಟ್ಟಿದ್ದೇವೆ. ಇವಾಗ ಜೈ ಜಗದೀಶ್ ಅವರ ವಿಚಾರವಾಗಿ ನೇರವಾಗಿ ನಮ್ಮ ಮಾಜಿ ಅಧ್ಯಕ್ಷರು ದೂರನ್ನು ಕೊಟ್ಟಿದ್ದಾರೆ, ಅದು ಅವರು ಮತ್ತು ಜೈ ಜಗದೀಶ್ ಅವರು ನಡುವೆ ಇರತಕ್ಕಂಥ ವಿಚಾರ. ಆದರೆ ನಮ್ಮ ಈ ಕನ್ನಡ ಚಿತ್ರೋದ್ಯಮ ಎನ್ನುವ ಗುಂಪಿನಲ್ಲಿ ನಾವು ಅಡ್ಮಿನ್ಗಳು ಆಗಿರೋದ್ರಿಂದ ನಮ್ಮ ವಿರುದ್ಧ ಶ್ರೀ ಗಣೇಶ್ ಅವರು ದೂರು ಕೊಟ್ಟಿದ್ದಾರಂತೆ. ನನಗೆ ದಾಖಲೆ ಪತ್ರ ಏನೂ ಸಿಕ್ಕಿಲ್ಲ, ಚಿಂತೆ ಇಲ್ಲ. ಗಣೇಶ್ ಅವರು ಕಾನೂನನ್ನು ಎಷ್ಟು ಅರ್ಧು ನುಂಗಿ ಜೀರ್ಣ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ನಾನು ಈ ದೇಶದ ಕಾನೂನನ್ನು, ಈ ದೇಶದ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಗೌರವಯುತ ಸದಸ್ಯನಾಗಿ ಈ ದೇಶದ ಪ್ರಜೆಯಾಗಿ ಬದುಕ್ತಾ ಇದ್ದೀನಿ. ಬೀಯಿಂಗ್ ಎ ಲಾ ಅಬೈಡಿಂಗ್ ಸಿಟಿಸನ್, ಕಾನೂನನ್ನು ಪಾಲನೆ ಮಾಡುವಂಥ ಒಬ್ಬ ಪ್ರಜೆಯಾಗಿ ಹೇಳೋದಾದರೆ, ನಾನು ನನ್ನ ಸಂಘದ, ನನ್ನ ಮಂಡಳಿಯ ಅವ್ಯವಹಾರಗಳನ್ನು ಪ್ರಶ್ನೆ ಮಾಡುವ ಹಕ್ಕನ್ನು ಹೊಂದಿರ್ತೇನೆ. ಜೊತೆಗೆ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥ ಸಂದರ್ಭಗಳು ಕಂಡಾಗ ನಾನು ಪ್ರಶ್ನೆಯನ್ನು ಮಾಡಿರ್ತೇನೆ. ಉದಾಹರಣೆಗೆ, ವಾಣಿಜ್ಯ ಮಂಡಳಿಯ ಕಳೆದ ಚುನಾವಣೆಯಲ್ಲಿ ನಡೆದಿರತಕ್ಕಂಥ ಅಕ್ರಮ, ಈ ಅಕ್ರಮ ಚುನಾವಣೆ, ಅಕ್ರಮ ಮತದಾರ ಒಬ್ಬ ಬಂದು ಮತವನ್ನು ಹಾಕಿ ಹೋಗಲು ಯತ್ನಿಸಿದಾಗ ಅವರನ್ನು ರೆಡ್ ಹ್ಯಾಂಡ್ ಆಗಿ ನಾನು ಹಿಡಿದುಕೊಟ್ಟಿದ್ದೀನಿ. ಅದಕ್ಕೆ ನಾವು ಹೈಕೋರ್ಟ್ನಲ್ಲಿ ದಾಖಲೆಯನ್ನು ಮಾಡಿದ್ದೇವೆ, ದೂರನ್ನು. ಅದರ ಪ್ರಕಾರ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಹೈಕೋರ್ಟು ಆದೇಶವನ್ನು ಮಾಡಿದೆ. ಇದಾದಮೇಲೆ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನೂ ನಡೀತಾನೆ ಇರ್ತದೆ, ಇರುತ್ತೆ. ಬರುವ 6ನೇ ತಾರೀಕಿಗೆ ಪುನಃ ಅದು ರಿಜಿಸ್ಟ್ರಾರ್ ಹತ್ರ ಕೇಸ್ ಇದೆ, ಅವ್ರ ಕಡೆ ಇರೋ ಬರ್ತಾರೆ, ನಾವು ಹೋಗಬೇಕಾಗ್ತದೆ. ಇದು ನಮ್ಮ ಕಾನೂನು ಹೋರಾಟ, ನನ್ನ ಹಕ್ಕು. ಒಂದೊಂದು ಮತದಲ್ಲೇ ಸದಸ್ಯ ಗೆಲ್ಲಬೇಕು, ಗೆಲ್ಲುವಂಥ ಪರಿಸ್ಥಿತಿ ಬರುತ್ತೆ ಅಂದಾಗ ಯಾರೋ ಒಬ್ಬ ಸದಸ್ಯನಲ್ಲದ ವ್ಯಕ್ತಿ ಬಂದು ಮತದಾನ ಮಾಡಿದ್ರೆ ಎಷ್ಟು ಸರಿ? ಅದನ್ನು ಇವರೇ ಮಾಡಿಸ್ತಿದ್ದಾರೆ ಅಂದಾಗ ಎಷ್ಟು ಸರಿ? ಅದಕ್ಕೆ ಅವ ದೂರನ್ನು ಕೊಟ್ಟರೂ ಕೂಡ ಗಂಭೀರವಾಗಿ ಪರಿಗಣನೆ ಮಾಡದಿರತಕ್ಕಂಥದ್ದು ಎಷ್ಟು ಸರಿ? ಹೀಗಾಗಿ ಕಾನೂನು ಹೋರಾಟವನ್ನು ನಾವು ಮಾಡಲೇಬೇಕಾಗ್ತದೆ, ಅದು ನಮ್ಮ ಸಂವಿಧಾನ ಹೇಳುತ್ತೆ.
ಅದು ಒಂದು ವಿಚಾರ. ಎರಡನೇ ವಿಚಾರ, ನಾವು 30ನೇ ತಾರೀಕು ಲಾಸ್ಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ವಾಣಿಜ್ಯ ಮಂಡಳಿ ಸ್ಪಷ್ಟನೆ ಕೊಡಬೇಕು, ರಿನಿವಲ್ ಮಾಡಬೇಕೋ ಬೇಡವೋ ಅಂತ. ಒಂದಂತೂ ಸತ್ಯ ತಿಳ್ಕೊಳ್ಳಿ ಸದಸ್ಯರೇ, ನಮ್ಮ ಧ್ವನಿ ಎದ್ದದ್ದಕ್ಕೆ ಅವರು ಇವತ್ತು 30ನೇ ತಾರೀಕು ಅವರು ಸ್ಪಷ್ಟನೆಯನ್ನು ನೀಡಿದರೆ ಪತ್ರಿಕೆಯಲ್ಲಿ. ನಿನ್ನೆ ವಾಟ್ಸಪ್ಪಲ್ಲೆಲ್ಲ ಬಂತು, ಅದನ್ನು ನಾವು ಪರಿಗಣನೆ ಮಾಡ್ತೀವೋ ಬಿಡ್ತೀವೋ ಬೇರೆ, ಆದರೆ ಇವತ್ತು ಪತ್ರಿಕೆಗಳಲ್ಲಿ ಅಧಿಕೃತವಾಗಿ ವಾಣಿಜ್ಯ ಮಂಡಳಿ ಸ್ಪಷ್ಟನೆಯನ್ನು ನೀಡಿದೆ 30ನೇ ತಾರೀಕು ರಿನಿವಲ್ ಲಾಸ್ಟ್ ಡೇಟ್ ಅಲ್ಲ ಅಂತಕ್ಕಂಥದ್ದು. ಅಕಸ್ಮಾತ್ ನಮ್ಮ ಕೂಗು ಎದ್ದೇಳಲಿಲ್ಲ ಅಂದಿದ್ದರೆ ಖಂಡಿತವಾಗಿ ಇವತ್ತು ಪತ್ರಿಕೆಯಲ್ಲಿ ಬರ್ತಿರಲಿಲ್ಲ ಜಾಹೀರಾತು ಅಥವಾ ಸೂಚನೆ ಬರ್ತಿರಲಿಲ್ಲ ವಾಣಿಜ್ಯ ಮಂಡಳಿ ವತಿಯಿಂದ. ನಾಳೆ ದಿವಸ ಏನಾಗ್ತಿತ್ತು, ಸಂವಿಧಾನ ಇದರಲ್ಲಿ ನಮ್ಮ ಬೈಲಾ ಕಾಪಿನಲ್ಲಿ ಹೇಳಿದ್ದೀವಲ್ಲ 30 ಏಪ್ರಿಲ್ ಲಾಸ್ಟ್ ಡೇಟ್ ಅಂತ, ಪುನಃ ಇನ್ನೇನು ಹೇಳಬೇಕು, ಯಾಕೆ ಹೇಳಬೇಕು, ಸದಸ್ಯರಾಗಿ ಬೈಲಾ ಕಾಪಿ ಓದಬೇಕೋ ಬೇಡವೋ ಅಂತ ಅವರೇ ಪ್ರಶ್ನೆ ಮಾಡ್ತಾರಲ್ಲ, ಆ ಸಂದರ್ಭ ಬರ್ತಾ ಇತ್ತು. ಕೇವಲ ಅದಕ್ಕೆ ಸೀಮಿತ ಆಗದೆ ಯಾರೇ ರಿನಿವಲ್ ಆಗ್ತಿರ್ಲಿಲ್ವೋ ಅವರನ್ನು ಈ ರೀತಿ ಒಂದು ಧನ ಸಹಾಯಕ್ಕಾಗಲಿ ಅಥವಾ ಇನ್ನೊಂದು ಸಹಾಯಕ್ಕಾಗಲಿ ಅಥವಾ ಇನ್ನೊಂದು ಹಕ್ಕು ಪಡೆಯೋದಕ್ಕಾಗಲಿ ಯಾವುದು ಸಾಧ್ಯ ಆಗ್ತಿರಲಿಲ್ಲ, ಎಲ್ಲರೂ ಅನರ್ಹರು ಅಂತ ದೂರ ಇಡ್ತಾಯಿದ್ರು. ಇದು ಎರಡನೇ ಯಶಸ್ಸು. 15,000 ಕೊಡಿಸಿದ್ದಾದರೆ ಬಹುತೇಕ ಮಂದಿಗೆ ಮೊದಲನೇ ಯಶಸ್ಸು. ಇದು ಎರಡನೇ ಯಶಸ್ಸು, ನಮ್ಮ ಒತ್ತಡಕ್ಕೆ ಅವರು 30ನೇ ತಾರೀಕು ಕೊನೆ ದಿನಾಂಕ ಅಲ್ಲ ವಾರ್ಷಿಕ ಚಂದ ಕಟ್ಟೋದಕ್ಕೆ ಅಂತ. ಸೊ ಅಂದರೆ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಇನ್ನೂ ನಮಗೆ ಅವಕಾಶಗಳಿದೆ. ಮೂರನೇದು, ಇಲ್ಲಿ ಕೆಲವು ವಿಚಾರಗಳಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ CCI ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾಗೆ ಏನು ನಮ್ಮ ವಾಣಿಜ್ಯ ಮಂಡಳಿಯಿಂದ ಪೆನಾಲ್ಟಿಗಳು ಹೋಗ್ತಾ ಇದೆ, ಯಾವ ಸದಸ್ಯರ ವಿರುದ್ಧವಾಗಿ ಕೇಸ್ ನಡೀತಾ ಇದೆ, ಆ ಸದಸ್ಯರುಗಳು ಮಾಡಿರ್ತಕ್ಕಂಥ ತಪ್ಪೇನು, ಅದಕ್ಕೆ ವಾಣಿಜ್ಯ ಮಂಡಳಿ ಕಟ್ತಾ ಇರತಕ್ಕಂಥ ಬೆಲೆ ಏನು. ಅದರಲ್ಲಿ ಈ ಗಣೇಶ್ ಕೂಡ ಒಬ್ಬ CCI ಕೇಳುತ್ತೆ, ನಿನ್ನ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡು, ಆ ಕಾಪಿಯನ್ನು ತಂದು ನನಗೆ ಹ್ಯಾಂಡ್ ಓವರ್ ಮಾಡು, ಸಬ್ಮಿಟ್ ಮಾಡು ಅನ್ನುತ್ತೆ. ಇನ್ನೊಬ್ಬ ಸದಸ್ಯರು ಕೂಡ ಇದರಲ್ಲಿ ಇರ್ತಾರೆ. ಈ ಇಬ್ಬರು ಸದಸ್ಯರು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ತಮ್ಮ ವೈಯಕ್ತಿಕ ತೆರಿಗೆ ದಾಖಲೆಯನ್ನು, ಏನು ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ದಾಖಲೆಯನ್ನು ಸಬ್ಮಿಟ್ ಮಾಡಲ್ಲ, ಹಾಗಾಗಿ ಅವರು ಕಾನೂನು ನಿಂದಕರಾಗ್ತಾರೆ. ಆ ಕಾನೂನು ನಿಂದಕ ನ್ಯಾಯಾಂಗ ನಿಂದನೆ ಆದಮೇಲೆ ಅದಕ್ಕೆ ಪ್ರತಿಫಲವಾಗಿ ಇವರು ಹಣವನ್ನು ಕಟ್ತಾ ಇದ್ದಾರೆ. ಅದನ್ನು ನನ್ನನ್ನು ಸೇರಿ ಹಲವಾರು ಜನ ಇದನ್ನು ಪ್ರಶ್ನೆ ಮಾಡ್ತಾನೆ ಇದ್ದಾರೆ, ಕಾನೂನು ಹೋರಾಟನೂ ನಡೀತಾ ಇದೆ ಅಂದ್ಕೊಳ್ಳಿ. ಇದೊಂದು ವಿಚಾರ. ಇದೆಲ್ಲ ವಿಚಾರ ಆದಮೇಲೆ ಈ ಕೊರೋನಾ ಕಾಲದಲ್ಲಿ ಸಂಕಷ್ಟ ಕಾಲದಲ್ಲಿ ನಾವು 15,000 ರೂಪಾಯಿಯನ್ನು ಏನು ಕೇಳಕ್ಕೆ ಹೊರಟ್ವಿ, ಅದಕ್ಕೆ ಬಲವಂತವಾಗಿ ಅವರು ಒಂದು ಇಸಿ ಮೀಟಿಂಗನ್ನು ವಾಟ್ಸ್ಯಾಪ್ ಮುಖಾಂತರನೋ ಆನ್ಲೈನ್ ಮುಖಾಂತರನೋ ಮಾಡಿದ್ದಾರೆ. ಅದು ಪ್ರತಿಫಲವಾಗಿ 15,000 ರೂಪಾಯಿ ಸುಮಾರು 600 ಸದಸ್ಯರಿಗೆ ಬಂದಿದೆ. ಸುಮಾರು 500 ರಿಂದ 600 ಸ್ಪಷ್ಟವಾದ ಮಾಹಿತಿ ಇಲ್ಲ, ಇವತ್ತಿಗೂ ಒಬ್ಬೊಬ್ಬರಿಗೆ ಆಗ್ತಾಯಿದೆ ಅಂತಕ್ಕಂಥ ಮಾಹಿತಿ ಇದೆ. ನಾವು ಇದರಲ್ಲಿ ಎ ಕ್ಯಾಟಗಿರಿ ರಿನಿವಲ್ಗೆ ಮಾತ್ರ ಅಲ್ಲ, ನಾನ್ ರಿನಿವಲ್ ಮೆಂಬರ್ಸ್ಗೂ ಕೊಡಬೇಕು, ಯಾಕೆಂದರೆ ಅವರು ವೆಲ್ಫೇರ್ ಅಮೌಂಟ್ನ ಕಟ್ಟಿದ್ದಾರೆ. ಜೊತೆಗೆ ಹೆಚ್ ಕ್ಯಾಟಗಿರಿಯವ್ರಿಗೂ ಕೊಡಬೇಕು, ಯಾಕೆಂದರೆ ಅವ್ರ ಹತ್ರ ಕೂಡ ಕಲ್ಯಾಣ ನಿಧಿಗೆ ಹಣವನ್ನು ವಸೂಲಿ ಮಾಡಿದ್ದಾರೆ. ಹೌದು, ಸಂಸ್ಥೆ ವಸೂಲಿ ಮಾಡ್ತಿದೆ. ಸೊ ಇಷ್ಟೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಹೋರಾಟವನ್ನು ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಸದಸ್ಯರೇ, ಈ ಒಂದು ಕೊರೋನಾ ಕಾಲದಲ್ಲಿ ನಮ್ಮ ಮಂತ್ರಿಗಳು ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಸಹಾಯ ಮಾಡೋದಾಗಿ ಹೇಳಿದರು, ಅದೇ ಪ್ರಕಾರ ಎಲ್ಲ ಆಗಿದೆ, ಪ್ರಚಾರ ಆಗಿದೆ, ಮತ್ತೊಂದಾಗಿದೆ. ಇದೆಲ್ಲ ಆದಮೇಲೆ ಎಷ್ಟು ಮೂಟೆ ಅಕ್ಕಿ ಬಂತು ಅಂತ ನಾವು ಕೇಳಬೇಕಲ್ವ? ಇವರು ನಮ್ಮನ್ನು ಪ್ರಶ್ನೆ ಮಾಡೋರನ್ನೇ ಪೊಲೀಸರ ಹತ್ರ ಹೋಗಿ ದೂರನ್ನು ದಾಖಲು ಮಾಡ್ತಾರೆ ಅನ್ನೋದಾಯಿತು ಅಂತೇಳಿದ್ರೆ ಇವರ ತಪ್ಪುಗಳನ್ನು ನಾವು ಕಾಲಕಾಲಕ್ಕೆ ಎತ್ತಿಡಬೇಕಲ್ಲ. ಸಂಕಷ್ಟದಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ಅಕ್ಕಿಯನ್ನು ನೀಡಿ ಅಂತ ಸರ್ಕಾರ ಮತ್ತು ಮಂತ್ರಿಗಳು ಕೊಟ್ಟರೆ ಎಷ್ಟು ಜನರಿಗೆ ಇವರು ತಲುಪಿಸಿದ್ದಾರೆ? ಎಷ್ಟು ಜನ ನಿರ್ಮಾಪಕ ಸದಸ್ಯರಿಗೆ, ವಿತರಕ ಸದಸ್ಯರಿಗೆ ಇವರು ಅವಮಾನ ಮಾಡಿ ಕಳಿಸಿದ್ದಾರೆ? ಒಬ್ಬ ನಾರಾಯಣ ಮೂರ್ತಿ ಅಂತಕ್ಕಂಥ ಒಬ್ಬ ವಿತರಕ ಸದಸ್ಯನ ಆತನ ವಯಸ್ಸು ಬಂದ್ಬಿಟ್ಟು 58 ವರ್ಷ, 59 ಆತನಿಗೆ
ಬೈಪಾಸ್ ಸರ್ಜರಿನೋ ಇನ್ನೊಂದು ಆಪರೇಷನ್ ಆಗಿದೆ ಹೃದಯಕ್ಕೆ ಸಂಬಂಧಪಟ್ಟಾಗೆ. ಆತ ನಾನು ಹಾರ್ಟ್ ಪೇಷೆಂಟು, ದಯಮಾಡಿ ನಾನು ಕಾಯ್ತಾ ಇದ್ದೀನಿ. ನಮ್ಮ ಸದಸ್ಯರನ್ನ ಫ್ರೆಂಡ್ 58 ವರ್ಷ ಆತನಿಗೆ ಬೈಪಾಸ್ ಸರ್ಜರಿನೋ ಇನ್ನೊಂದು ಆಪರೇಷನ್ ಆಗಿದೆ ಹೃದಯಕ್ಕೆ ಸಂಬಂಧಪಟ್ಟಾಗೆ. ಆತ ನಾನು ಹಾರ್ಟ್ ಪೇಷೆಂಟು, ದಯಮಾಡಿ ನಾನು ಕಾಯ್ತಾ ಇದ್ದೀನಿ. ನಮ್ಮ ಸದಸ್ಯರ ಫ್ರೆಂಡನ್ನೊಬ್ಬನು ಬರೋಕ್ಕೆ ಹೇಳಿದ್ದೀನಿ, ಕಾರ್ ತರ್ತಾ ಇದ್ದಾರೆ, ಕೊಂಡು ತಗೊಂಡು ಹೋಗ್ತೀನಿ. ಅಲ್ಲಿ ತನಕ ಇಲ್ಲೇ ನಿಂತಿರ್ತೀನಿ. ನಿಲ್ಲೋದಕ್ಕೂ ಬಿಟ್ಟಿಲ್ಲ ಈ ಪುಣ್ಯವ ಅಂತ ಈ ಗಣೇಶ. ತಾನು ಮತ್ತು ತನ್ನ ಕುಟುಂಬದ ಸಹೋದರರು ಮಕ್ಕಳು ಯಾರ್ಯಾರಿದ್ರು ಗೊತ್ತಿಲ್ಲ, ಅಲ್ಲಿ ಗೊತ್ತಾಗುತ್ತೆ. ಅವರು ಬಂದು ದೈಹಿಕ ಹಲ್ಲೆ ಏನೊಂದು ಮಾಡಿಲ್ಲ, ತಳ್ಳಾಟವಂತೂ ಆಗಿದೆ. ಯಾಕೆ ಅಂತೇಳಿದರೆ ಈ ನಾರಾಯಣ ಮೂರ್ತಿ ಅಂತಕ್ಕಂಥವ್ರು ಆಗಿನ ಕಾಲದಿಂದ ನಮ್ಮ ಜೊತೆಯಲ್ಲಿದ್ದಾರೆ, ಕಾನೂನು ಪರವಾಗೇ ಇದ್ದಾರೆ. ಇಂಥ ಒಂದು ಕಾನೂನು ಬಾಹಿರ ಕೆಲಸಗಳನ್ನು ಮಾಡಿದಾಗ ಧ್ವನಿ ಎತ್ತಿದ್ದಾರೆ. ಇವತ್ತಲ್ಲ, ಹಲವಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಅವ್ರನ್ನ. ಇಂಥ ವ್ಯಕ್ತಿ ತನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿಕೊಂಡ್ರೂ ಕೂಡ ಈತ ದೌರ್ಜನ್ಯ ಮಾಡ್ತಾರೆ ಅಂತೇಳಿದ್ರೆ ಇದನ್ನು ಪ್ರಶ್ನೆ ಮಾಡಬಾರ್ದಾ? ಸರಿಯಾಗಿದ್ದರೆ ನೀವು ಹಾಗಾದರೆ ಎಷ್ಟು ಮೂಟೆಗಳು ಬಂತು? ಯಾವ್ಯಾವ ಸದಸ್ಯರುಗಳಿಗೆ ನೀವು ಅಕ್ಕಿ ಮೂಟೆಯನ್ನು ಕೊಟ್ಟಿರಿ? ಎಷ್ಟು ಜನರಿಗೆ ಅವಮಾನ ಮಾಡಿ ಕಳಿಸಿದಿರಿ? ನಮಗೆ ಸ್ಪಷ್ಟನೆಯನ್ನು ವಾಣಿಜ್ಯ ಮಂಡಳಿ ವತಿಯಿಂದ ಕೊಡಲೇಬೇಕಾಗ್ತದೆ. ಜೊತೆಗೆ ಒಬ್ಬ ಗೌರವಾನ್ವಿತ ಸದಸ್ಯನ ಒಂದು ಗುರುತಿನ ಚೀಟಿ, ಐಡೆಂಟಿಟಿ ಕಾರ್ಡನ್ನು ಕಿತ್ಕೊಂಡು, ಅಂದರೆ ಒತ್ತೆ ಇಟ್ಕೊಂಡು ಇವರು ಅಕ್ಕಿ ಕೊಡ್ತಾರೆ. 25 ಕೆಜಿ ಸರ್ಕಾರಿ ಅಕ್ಕಿಯನ್ನು, ವಾಣಿಜ್ಯ ಮಂಡಳಿಯ ಅಕ್ಕಿಯತ್ತ ಅಲ್ಲ, ಅಥವಾ ವೈಯಕ್ತಿಕವಾಗಿ ಯಾರ ಮನೆಯ ಅಕ್ಕಿಯೋ ಅಲ್ಲ, ಅದು ಸರ್ಕಾರದ ಮಂತ್ರಿಗಳು ಕೊಟ್ಟಂತಹ ಚಿತ್ರರಂಗಕ್ಕೆ ಅಕ್ಕಿಯನ್ನು ಗುರುತಿನ ಚೀಟಿ ಕಿತ್ಕೊಂಡು ಒತ್ತೆ ಇಟ್ಕೊಂಡು ಕೊಟ್ಟು ಕಳಿಸ್ತಾರೆ. 25 ಕೆಜಿ, 1,000 ಬೆಲೆ ಅದು. ಹಾಗಾದರೆ ಗುರುತಿನ ಚೀಟಿಯ ಮೌಲ್ಯ ಏನು? ಆ ಸದಸ್ಯನ ಗೌರವದ ಪ್ರಶ್ನೆ ಏನು? ಆತನಿಗೆ ಒಬ್ಬ ನಿರ್ಮಾಪಕ, ವಿತರಕ, ಪ್ರದರ್ಶಕ ಅಂದಾಗ ಆತ ತನ್ನ ಕಾರ್ಡನ್ನು ಪ್ಲೆಡ್ಜ್ ಮಾಡಿ 1,000 ರೂಪಾಯಿ ಬೆಲೆ ಬಾಳುವಂಥ ಅಕ್ಕಿಯನ್ನು ತೊಗೊಂಡು ಹೋಗ್ಬೇಕಾ? ಮೂಟೆ ಮೂಟೆ ಬಂದಾಗ ಅದು 1,000 ರೂಪಾಯಿನೂ ಆಗಲ್ಲ, 700-800 ರೂಪಾಯಿನ ಬೀಳುತ್ತೆ 25 ಕೆಜಿಗೆ. ಸೊ ಇದು ಒಂದು ನೋವಿನ ಸಂಗತಿ. ಈ ವಿಚಾರ ಆಲ್ರೆಡಿ ಪ್ರಸ್ತಾಪ ಆಗಿದೆ. ಆದರೆ ವಾಣಿಜ್ಯ ಮಂಡಳಿಗೆ ಯಾವುದೇ ರೀತಿಯ ಹಕ್ಕಿದೆಯಾ, ಅಧಿಕಾರ ಇದೆಯಾ ಗೌರವಾನ್ವಿತ ಸದಸ್ಯನ ಗುರುತಿನ ಚೀಟಿಯನ್ನು ಪಡೆದುಕೊಂಡು ತನ್ನಲ್ಲಿ ಒತ್ತೆ ಇಟ್ಟುಕೊಂಡು ಅಕ್ಕಿಯನ್ನು ಕೊಟ್ಕೊಳ್ಸೋದಕ್ಕೆ? ಇದು ಸ್ಪಷ್ಟನೆಯನ್ನು ಕೊಡಬೇಕು. ಒಂದು ವೇಳೆ ಅವರು ಗುರುತಿನ ಚೀಟಿಯನ್ನು ತಗೊಂಡೆ ಕಳಿಸಿದ್ದೇ ಆಗಿದ್ದಲ್ಲಿ ಇದಕ್ಕೆ ರುಜುವಾತು ಆಗಿದೆ. ನಾರಾಯಣ ಮೂರ್ತಿಗಳೇ ಉದಾಹರಣೆ, ಈ ಥರ ಹಲವಾರು ಸದಸ್ಯರುಗಳು ಆಗಿದೆ. ಇದು ಕೂಡ ಕ್ರಿಮಿನಲ್ ಅಪರಾಧ ಆಗುತ್ತೆ. ಯಾರ ಗುರುತಿನ ಚೀಟಿಯನ್ನು ಒತ್ತೆ ಇಟ್ಕೊಂಡು ಕೊಡೋದಿದೆಯಲ್ಲ, ಒತ್ತೆ ಇಟ್ಕೊಳ್ಳೋದೇ ಗುರುತಿ ಒಂದು ಅಪರಾಧ ಆಗ್ತದೆ. ಯಾಕೆ ಅಂತೇಳಿದರೆ ಬೇರೆ ಯಾವುದೋ ಒಂದು ಹೊರಗಡೆ ಖಾಸಗಿಯಾಗಿ ವ್ಯವಹಾರ ಮಾಡಿದ್ದಿದ್ರೆ, ಅಕ್ಕಿಯನ್ನು ಪಡೆದಿದ್ದರೆ ಸರಿ, ಅದಕ್ಕೆ ಒತ್ತೆ ಏನನ್ನೋ ಒಂದು ಒತ್ತೆ ಇಟ್ಟು ಪಡಿಬೋದು. ಆದರೆ ಸರ್ಕಾರ ಕೊಟ್ಟಂಥ ಅಕ್ಕಿಯನ್ನು ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಕಿತ್ತುಕೊಂಡು ಒತ್ತೆ ಇಟ್ಟುಕೊಂಡು ಅಕ್ಕಿಯನ್ನು ಕೊಟ್ಟು ಕಳಿಸ್ತಾರೆ ಅಂತೇಳಿದರೆ ಯಾವ ಕಾರಣಕ್ಕೆ ಅನ್ನೋದು ಕೂಡ ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಇಷ್ಟೆಲ್ಲ ದೂರುಗಳನ್ನು ನಾವು ದಾಖಲಿಸ್ತಾನೇ ಇದ್ದೀವಿ. ಸಂಬಂಧಪಟ್ಟವರಲ್ಲಿ ನಮ್ಮ ಕೂಗನ್ನು ಆಡಿಯೋ ಮುಖಾಂತರ, ಮತ್ತೊಂದು ಮುಖಾಂತರ ಹೇಳ್ತಾನೆ ಇದ್ದೀವಿ. ಆದರೆ ಇಲ್ಲಿ ಏನಾಗಿದೆ, ಕೆಲವು ಸದಸ್ಯರುಗಳಿಗೆ, ಗೆಳೆಯರೇ, ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಕಲ್ಯಾಣ ನಿಧಿಯ ಅಧ್ಯಕ್ಷರು ಏನು ಇದ್ದಾರೆ, ಅವರ ಒಂದು ಶಕ್ತಿಯನ್ನು, ಅವರ ಒಂದು ಇನ್ಫ್ಲೂಯೆನ್ಸನ್ನು, ಅವರ ಒಂದು ಮೃದು ಅಂದರೆ ಏನೋ ಒಂದು ಮಗುವಿನ ಥರ, ಯಪ್ಪ ಹೋರಾಟಗಾರನಾಗಿ ಬೆಳೆದದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅವರಿಗೆ ನನ್ನ ಸಂಪೂರ್ಣ ಗೌರವ ಇದೆ. ಆದರೆ ವೈಯಕ್ತಿಕ ವಿಚಾರದಲ್ಲಿ, ಮತ್ತೊಂದು ವಿಚಾರದಲ್ಲಿ ಅಲ್ಲ. ಆದರೆ ಒಬ್ಬ ಹೋರಾಟಗಾರನಾಗಿ, ಕನ್ನಡ ಪರ ಹೋರಾಟಗಾರನಾಗಿ, ಇವತ್ತು ಕರ್ನಾಟಕ ರಾಜ್ಯವನ್ನು ಒಬ್ಬ ಕನ್ನಡ ಪರ ಹೋರಾಟಗ ಅಂತ ಪ್ರತಿನಿಧಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಗೌರವಿಸಬೇಕಾಗ್ತದೆ. ಅವರ ವೈಯಕ್ತಿಕ ವಿಚಾರಗಳು ಮುಖ್ಯ ಆಗಲ್ಲ, ಅವರ ಕೊಡುಗೆಗಳು ಮುಖ್ಯ ಆಗ್ತವೆ. ಆದರೆ ಇಂಥ ವ್ಯಕ್ತಿಯನ್ನು ಇವರು ದುರುಪಯೋಗ ಮಾಡಿಕೊಂಡು, ಅವರಿದಾರಲ್ಲ ಅಣ್ಣ, ಇದಾರಲ್ಲ ಅಣ್ಣ, ಇದಾರಲ್ಲ ಅನ್ಕೊ ಅಣ್ಣನ ಹೇಳ್ಕೊಂಡು ಎಷ್ಟು ತಪ್ಪು ಮಾಡ್ತೀರಾ ಸ್ವಾಮಿ? ನೀವು ಅಣ್ಣನ ಹೇಳ್ಕೊಂಡು ಎಷ್ಟು ತಪ್ಪು ಮಾಡ್ತೀರಾ? ಸೊ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ರೆ ಇವತ್ತು ನಮ್ಮ ಮೇಲೆ ನೀವು ದೂರನ್ನು ದಾಖಲೆ ಮಾಡ್ತೀರಾ? ಮಾಡಿ, ಸಂತೋಷ. ನೀವು ನನಗೆ, ನಾನು ನಮ್ಮ ನಿರ್ದೇಶಕರ ಸಂಘದ ಬಗ್ಗೆ, ನಿರ್ದೇಶಕರ ಸಂಘದ ಅಧ್ಯಕ್ಷನ ಬಗ್ಗೆ ನೀವೆಲ್ಲ ಮಾತಾಡಿದರೆ ಎಲ್ಲೆಲ್ಲೋ, ಆ ವಿಚಾರವಾಗಿ ನಾನು ನಿಮ್ಮ ಹತ್ರ ಫೋನ್ ಮಾಡಿ
ನನ್ನ ಬಗ್ಗೆ ನಮ್ಮ ನಿರ್ದೇಶಕರ ಸಂಘದ ಬಗ್ಗೆ ಮಾತಾಡೋದಕ್ಕೆ ನಿಮಗೇನಿದೆ ಅರ್ಹತೆ ಅಂತ ಕೇಳಿದೆ. ನೀನೇ ಪುಡಂಗಿ ನನ್ನ ಮಗ ಅಂದರು. ಮೊದಲನೇ ಮಾತು ಶ್ರೀ ಗಣೇಶ್ ಅವರು ಮಾತಾಡಿರೋದು ನನ್ನ ಬಳಿ, ನೀನೇ ಪುಡಂಗಿ ನನ್ನ ಮಗ. ಹಾಗಾದರೆ ಕುಡಿದಿದ್ರಾ ಇಲ್ವಾ, ಸರಳ ಸಹಜವಾಗಿಯೇ ಇದ್ರಾ ಗೊತ್ತಿಲ್ಲ, ಅದು ನಮಗೆ ತಿಳಿಸ್ಬೇಕು. ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬೆಲೆ ಇದೆಯೋ, ಒಬ್ಬ ವೈಯಕ್ತಿಕ ವ್ಯಕ್ತಿಗೆ ಬೆಲೆ ಇದೆಯಾ, ಒಬ್ಬ ಸ್ಥಾನದಲ್ಲಿ ಕೂತಿದ್ರೆ ಅನ್ನೋ ಇದು ಗೊತ್ತಿಲ್ಲದೆ ನೀನೇ ಪುಡಂಗಿ ನನ್ನ ಮಗ ಅಂತ ಪ್ರಶ್ನೆ ಮತ್ತು ಪದ ಪ್ರಯೋಗ ಮಾಡ್ತಿರಲ್ಲ, ಇದಕ್ಕೆ ನಾವು ಉತ್ತರ ಕೊಡಬೇಕಲ್ಲ. ಕೊಟ್ಟಿದ್ದೀವಿ ಬಿಡಿ, ಕೊಟ್ಟಿದ್ದೀವಿ, ಸಮರ್ಥನೆ ಮಾಡ್ಕೊಳ್ತೀವಿ. ಇಂಥ ಒಂದು ವ್ಯವಸ್ಥೆಯಲ್ಲಿ ಒದ್ದಾಡ್ತಿರ್ತಕ್ಕಂಥ ವಾಣಿಜ್ಯ ಮಂಡಳಿಗೆ ನಾವು ನೀವೆಲ್ಲರೂ ಸೇರಿ ಒಂದು ಹೊಸ ವ್ಯವಸ್ಥೆಯನ್ನು, ಒಂದು ಹೊಸ ಪೀಳಿಗೆಯನ್ನು ಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕಾಗ್ತದೆ. ನಮ್ಮದೆಲ್ಲ ಆಗೋಯಿತು ಹೋರಾಟ ಓಡಾಟ, ಇವು ಇದರಲ್ಲೇ ಹೊಟ್ಟೋದ್ವಿ ನಾವು. ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ಏನು ಹೇಳಿಕೊಟ್ಟಿದ್ದೀರಾ ಗಣೇಶ್ ಅವರೇ? ನೆಕ್ಸ್ಟ್ ಜನ್ರೇಷನು ನಿಮ್ಮ ಥರನೇ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡು ಹಿಂಗೆ ಬದುಕಿ ಇದೇ ಸರಿ ಅಂತ ಹೇಳ್ತೀರಾ? ನಿಮ್ಮ ಒಂದು ಎಲ್ಲ ತಪ್ಪುಗಳನ್ನು ನಾವು ಮುಚ್ಚಿಟ್ಕೊಂಡೇ ಹೋಗಬೇಕಾ? ಮುಂದಿನ ಪೀಳಿಗೆಯನ್ನು ಅದನ್ನೇ ಪಾಲಿಸಬೇಕಾ? ನಮ್ಮನ್ನು ವಿದ್ಯಾವಂತರು ಅಂತ ಕರೀತಾರ? ನೀವು ಹೋಗಿ ನಮ್ಮ ವಿರುದ್ಧ ವೈಯಕ್ತಿಕವಾಗಿ ದೂರನ್ನು ದಾಖಲೆ ಮಾಡ್ತೀರಾ? ನಿಮಗೆಷ್ಟು ಕಾನೂನಿನ ಅರಿವು ಇದೆಯೋ ಗೊತ್ತಿಲ್ಲ, ನನಗಂತೂ ಇದೆ. ಇರಲಿ, ನಾಳೆ ಬೆಳಿಗ್ಗೆ ನಾವು ಸಂಬಂಧಪಟ್ಟವರಲ್ಲಿ ಹೋಗ್ತಾ ಇದ್ದೀವಿ, ಭೇಟಿ ಆಗ್ತೀವಿ. ಕಾನೂನು ಪಾಲಕರು, ಕಾನೂನು ಅಧಿಕಾರಿಗಳು ನಮ್ಮನ್ನು ಕರೆದಾಗ ನಾವು ಹೋಗಬೇಕಾಗ್ತದೆ, ನನ್ನ ಕರ್ತವ್ಯ ಅದು. ಆದರೆ ನೀವು ಕಾನೂನನ್ನು ಬೆಲೆ ಕೊಡೋದನ್ನು, ಕಾನೂನಿಗೆ ಬೆಲೆ ಕೊಡೋದನ್ನು ಕಲಿಬೇಕಾಗ್ತದೆ. ಆ ದಿನಗಳು ಹತ್ತಿರ ಬಂದಿದೆ. ಇಷ್ಟು ದಿವಸ ನಿಮ್ಮ ದಬ್ಬಾಳಿಕೆ, ದೌರ್ಜನ್ಯ, ನಿಮ್ಮ ಚುನಾವಣಾ ರಾಜಕೀಯಗಳು ನಮ್ಮ ಸದಸ್ಯಗಳನ್ನು ಕುಡಿಸಿ ತಿನ್ನಿಸಿ ಹೋಟೆಲ್ ರೂಮ್ ಮಾಡಿ, ಏನೇಳಿ, ಊರಿಂದ ಬಂದವ್ರಿಗೆಲ್ಲ ಹೋಟೆಲ್ ರೂಮ್ ಮಾಡಿ ಕುಡಿಸಿ ತಿನ್ನಿಸಿ ಓಟ್ ಹಾಕ್ಸ್ಕೊಂಡಿದ್ದ ಕಾಲ ಮುಗಿದಿದೆ. ಅವ್ರಿಗೂ ಅರಿವಿದೆ, ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಏನಾದರೂ ಮಾಡಲೇಬೇಕು, ನಾವು ಬದಲಾಗಬೇಕು, ಕೇವಲ ಇದಕ್ಕೆ ಸೀಮಿತ ಆಗಬಾರ್ದು ಅಂತಕ್ಕಂಥ ಅರಿವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪ್ರದರ್ಶಕ, ವಿತರಕ, ನಿರ್ಮಾಪಕ ಸದಸ್ಯಗಳಿಗೆ ಗೊತ್ತಾಗಿದೆ. ಗಣೇಶ್ ಅವರೇ, ನೀವು ಯಾರ್ಯಾರ ಮನೆಗೆ ಎಷ್ಟೆಷ್ಟು ಮೂಟೆಗಳನ್ನು ಕಳಿಸಿದ್ದೀರಾ, ಅಕ್ಕಿ ಯಾವ ಕಾರಣಕ್ಕೆ ಕಳಿಸಿದ್ದೀರಾ, ಎಲ್ಲವನ್ನೂ ಹೇಳಬೇಕಾಗ್ತದೆ. ನೀವೆಷ್ಟು ತೊಗೊಂಡೋಗಿದ್ದೀರಾ? ನಾವು ಇಲ್ಲಿ ಗುಂಪು ಕಟ್ಕೊಂಡು, ಕನ್ನಡ ಚಿತ್ರೋದ್ಯಮ ಅನ್ನೋ ಗುಂಪು ಕಟ್ಕೊಂಡು ನಮ್ಮ ಸದಸ್ಯರುಗಳಿಗೆ ಕಷ್ಟಕಾಲದಲ್ಲಿ ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ನಿಮ್ಮ ಮನೆಗೆ ನೀವು 6 ಜನಕ್ಕೆ ತಾಂಡೋಗ್ತಿರಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಮುಂದೆ ನಿಂತ್ಕೊತೀರ, ಅವ್ರು ಓಟಾಕಲ್ವಾ ಅಂತ ನಿಮ್ಮನ್ನು ಕೇಳ್ತೀನಿ ಸ್ವಾಮಿ. ಬೇರೆ ಸದಸ್ಯರುಗಳು ಓಟಾಕಲ್ವಾ? ಬೇರೆ ಸದಸ್ಯರುಗಳು ಓಟಾಕಲ್ವ ಸ್ವಾಮಿ? ಚುನಾವಣೆಯಲ್ಲಿ ಯಾರಿಗಾಗ್ತಾರೆ ಅನ್ನೋದು ಅವ್ರ ವೈಯಕ್ತಿಕ, ಆದರೆ ನಿಮ್ಗೆ ಹಾಕ್ದವ್ರಿಗು ಮಾತ್ರ, ಹಾಕ್ತಾರೆ ಅಂತ ನಂಬ್ಕೊಂಡಿರೋರ್ಗೆ ಮಾತ್ರ ನೀವು ಹಣ ವರ್ಗಾವಣೆ ಮಾಡೋದಾ? ಇದಕ್ಕೂ ಸ್ಪಷ್ಟನೆಯನ್ನು ಕಾನೂನು ರೀತಿಯಲ್ಲೇ ಕೊಡಬೇಕಾಗ್ತದೆ. ಎಷ್ಟು ಜನ ಸದಸ್ಯಗಳು ರಿನ್ಯೂವಲ್ ಮಾಡಿಸಿಲ್ಲ? ಹೌದು, ನಿಮ್ಮ ಒಂದು ವ್ಯವಸ್ಥೆಯಿಂದ ಬೇಸತ್ತು ದೂರ ಇದ್ದಾರೆ ಸದಸ್ಯರುಗಳು, ಬಂದಿಲ್ಲ ಕೊನೆ ಲಾಸ್ಟ್ ಇಯರು, ಕಟ್ಟಿಲ್ಲ 500 ರೂಪಾಯಿನೋ 600 ರೂಪಾಯಿನೋ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಸದಸ್ಯರಲ್ವಾ? ಅವ್ರು ರಿನ್ಯೂವಲ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರು ಸಂಕಷ್ಟದಲ್ಲಿ ಸಿಗಾಕೊಂಡಿಲ್ವಾ? ಅವರ ಕಲ್ಯಾಣ ನಿಧಿಯನ್ನು ಕಟ್ಟಿಲ್ವ ವಾಣಿಜ್ಯ ಮಂಡಳಿಗೆ? ಇದಕ್ಕೆ ಕಾನೂನು ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಅರ್ಥ ಆಯ್ತಾ? ನೀವು ದಾರಿ ತಪ್ಪಿಸುವಂಥದ್ದು, ಬೆದರಿಸುವಂಥದ್ದನ್ನೆಲ್ಲ ಬಿಟ್ಬಿಡಿ. ನಾವು ರಿಪಬ್ಲಿಕ್ ಕಂಟ್ರಿಲಿ ಬದುಕ್ತಾ ಇಲ್ಲ ಮಿಸ್ಟರ್ ಗಣೇಶ್ ಅವರೇ, ನೀವು ಕಾರ್ಯದರ್ಶಿಗಳಾಗಿದ್ದೀರಾ, ಎಲ್ಲ ಕಾನೂನಿನ ಅರಿವು ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಾವು ಬದುಕ್ತಾ ಇರ್ತಕ್ಕಂಥದ್ದು ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ನಂಬಿಕೆ ಇದೆ. ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ, ಯಾವುದಕ್ಕೂ ನಾವು ಹಿಂಜರಿಯೋದಿಲ್ಲ. ನಮ್ಮ ಇವತ್ತು ಸದಸ್ಯರುಗಳು ಯಾರ್ಯಾರು ಹಣ ಪಡೆದಿದ್ದಾರೆ, ಪಡೆದಿಲ್ಲ, ಎಲ್ಲರೂ ಒಂದಾಗಿದ್ದೀವಿ. ಪಡೆದಿದ್ದಾರೆ ಅನ್ನೋ ಕಾರಣಕ್ಕೆ ಅವರೇನು ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ. ಆಮೇಲೆ ಪಡೆದಿದ್ದಾರೆ ಅನ್ನೋದಕ್ಕೆ ಗಣೇಶ್ ಅವರು ಅವ್ರ ಅಕೌಂಟ್ಗೆ ಹಾಕಿದ್ದೀರಿ ಅನ್ನೋ ನಂಬಿಕೆನೂ ಇಲ್ಲ. ಅದು ಯಾರು ಹೋರಾಟ ಶುರು ಮಾಡಿದ್ರು, ಯಾರ್ಯಾರು ತಂಡಕ್ಕೆ ಕೈ ಜೋಡಿಸಿದ್ರು, ಯಾವ ರಾಜೇಂದ್ರ ಸಿಂಗ್ ಬಾಬು ಅವರು ಸಹಕಾರ ಕೊಟ್ಟರು, ಯಾವ ರಾಕ್ಲೇನ್ ವೆಂಕಟೇಶ್ ಅವರು ಅದಕ್ಕೆ ಸ್ಫೂರ್ತಿಯನ್ನು ಶಕ್ತಿಯನ್ನು ತುಂಬಿದ್ರು, ಎಲ್ಲ ಸದಸ್ಯರುಗಳಿಗೆ ಅರಿವಿದೆ. ಹಾಗಾಗಿ ನೀವು ದುಡ್ಡು ಟ್ರಾನ್ಸ್ಫರ್ ಆಗಿಬಿಟ್ಟು ಪರ್ಸ್ನಲ್ಲಾಗಿ ಫೋನ್ ಮಾಡಿ ಹೇಳಿ ದುಡ್ಡು ಹಾಕಿದ್ದೀನಿ ನೋಡ್ರಮ್ಮ ನೋಡ್ರಮ್ಮ ಅಂತ ಗೊತ್ತಿದೆ ಅವ್ರಿಗೆ, ಯಾರಿಂದ ದುಡ್ಡು ಬಂದಿದೆ ಅನ್ನೋದು ಗೊತ್ತಿದೆ. ಇರಲಿ, ಚುನಾವಣೆ ಹತ್ತಿರ ಬರಲಿ, ತೊಂದರೆ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಗೆಳೆಯರೇ, ನಾವು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ
ಕೊರೋನಾ ಮುಗಿಲಿ, ಕೊರೋನಾ ಮುಗಿಯೋಷ್ಟರಲ್ಲಿ ಇವರು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಬೆದರಿಸೋಕ್ಕೆ. ಅವ್ರಿಗೆ ಗೊತ್ತಿಲ್ಲ ಸನ್ಮಾನ್ಯ ಶ್ರೀ ಗಣೇಶ್ ಅವ್ರಿಗೆ, ನಾನು ಮೊದಲನೇ ಸಿನಿಮಾ ಬೆಂಗಳೂರು ಬಂದು ಸಿನಿಮಾ ಕೊಟ್ಟನಲ್ಲ, ಅದು ಕಾನೂನು ವಿಚಾರದಲ್ಲೇ ನಾವು ಸಿನಿಮಾ ಮಾಡಿದ್ದು. ಕಾನೂನಿನ ಅರಿವು ಅತಿ ಹೆಚ್ಚಿದೆ ನನಗೆ, ನಾನೇ ಎಕ್ಸ್ಪರ್ಟ್ ಅಂತ ಹೇಳಲ್ಲ, ನಿಮಗಿಂತ ಹೆಚ್ಚಿದೆ ಗಣೇಶ್ ಅವರೇ. ಆ ರೀತಿಯಲ್ಲಿ ನಾನು ಹೋರಾಟವನ್ನು ಮಾಡ್ತೀನಿ. ನೀವು ನಮ್ಮನ್ನು ದಮನ ಮಾಡೋ ಪ್ರಯತ್ನ ಮಾಡಿದ್ರೆ ವಿಫಲರಾಗ್ತೀರಾ. ಏಕೆಂತೇಳಿ ಸತ್ಯಮೇವ ಜಯತೆ, ಸತ್ಯ ನಮ್ಮನ್ನು ಕಾಪಾಡುತ್ತೆ. ಆದರೆ ನಿಮ್ಮ ಅವ್ಯವಹಾರಗಳು ನಿಮ್ಮನ್ನು ಪಾಠ ಕಲಿಸುತ್ತೆ, ನಿಮಗೆ ಪಾಠ ಕಲಿಸುತ್ತೆ.